ಸುಮಾರು 20,000 ಜನರು ಇನ್ ಫ್ಯಾಕ್ಟ್ ಡೆಪಾಸಿಟರ್ಸ್ ಇನ್ ಫ್ಯಾಕ್ಟ್ ನನ್ನ ಜಯನಗರ ವಿಧಾನಸಭಾ ಕ್ಷೇತ್ರದ ಬಹಳ ಜನ ಇನ್ ಫ್ಯಾಕ್ಟ್ ಮದುವೆ ಮಾಡಕಾಗಲಿಲ್ಲ ಬಹಳ ಜನರಿಗೆ ಸೊ ಈಗ ಡೀಟೇಲ್ ಆಗಿ ತಾವು ಉತ್ತರ ಕೊಟ್ಟಿದ್ದೀರಿ ಆದರೆ ಈಗ ಮುಂದೆ ನಾನು ನೋಡಿ ನಾವು ಏನು ಆಲೋಚನೆ ಮಾಡಬೇಕಾಗುತ್ತೆ ಅಂದ್ರೆ ವೈ ಡಿಡ್ ವಿ ಫೇಲ್ ಈಗ ನಮ್ಮ ಸರ್ಕಾರ ಇದರ ಬಗ್ಗೆ ಮುಂದೆ ಈ ರೀತಿ ಈ ಹಗರಣ ಆಗಬಾರದು ನಾವು ಇದರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದೀವಾ ನಮ್ಮ ಸಿಸ್ಟಮ್ ಯಾಕಂದ್ರೆ ದೇರ್ ಇಸ್ ಆಲ್ರೆಡಿ ಅ ಕಮಿಟಿ ಅಂಡರ್ ದ ಚೀಫ್ ಸೆಕ್ರೆಟರಿ ವೈ ಡಿಡ್ ವಿ ಮಿಸ್ ದಿಸ್ ವೈ ಡಿಡ್ ವಿ ಲೆಟ್ ಸಚ್ ಕೈಂಡ್ ಆಫ್ ಸಚ್ ಅ ಬಿಗ್ ಸ್ಕ್ಯಾಮ್ ಟು ಹ್ಯಾಪ್ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅಂದ್ರೆ ಸಚಿವರು ಕೇಳ್ಕೊಳ್ಳೋದು ನಿಮ್ಮ ಮುಖಾಂತರ ನಾನು ಇದು ಘಟನೆ ಆಗಿ 9 ತಿಂಗಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಆ ಟೈಮಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಘೋಷಣೆನೂ ಮಾಡಿದರು ಯಾರ್ಯಾರು ಬಡವ್ರಿಗೆ ಅನ್ಯಾಯ ಆಗಿದೆ ಅವರಿಗೆಲ್ಲ ನಾವು ರೀಕವರಿ ಮಾಡಿ ಆದಷ್ಟು 2 ತಿಂಗಳಲ್ಲಿ ಅವನ್ನ ದುಡ್ಡು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈಗ 10 ತಿಂಗಳು ಆಗಿದೆ ಆವಾಗ ಕುಮಾರಸ್ವಾಮಿ ಇರೋ ಟೈಮಲ್ಲಿ ಎಸ್ಐಟಿ ಕೊಟ್ಟಿದ್ರು ಆಮೇಲೆ ಬಿಜೆಪಿ ಸರ್ಕಾರ ಬಂದಾದಮೇಲೆ ಸಿಬಿಐಗೆ ಕೊಟ್ಟಿದ್ದಾರೆ ಈಗ ಸಿಬಿಐ ಅವರು ತನಿಖೆ ಮಾಡ್ತಾ ಇದ್ದಾರೆ ಈಗ ಎಸ್ಐಟಿ ಅವರು ತನಿಖೆ ಮಾಡಿದ್ರು 4-5 ತಿಂಗಳು ಏನೋ ಎಸ್ಐಟಿ ಅವರು ತನಿಖೆ ಮಾಡಿದ್ರು ಅದೆಷ್ಟು ಪ್ರಾಪರ್ಟಿಗಳು ರಿಕವರಿ ಮಾಡಿದ್ದಾರೆ ದುಡ್ಡನ್ನು ರಿಕವರಿ ಮಾಡಿದಾರೆ ಅವರು ಎಷ್ಟು ದುಡ್ಡು ರಿಕವರಿ ಮಾಡಿದ್ದಾರೆ ಏನಿಗೆ ಆ ದುಡ್ಡನ್ನು ಬಡವ್ರಿಗೆ ಹಂಚ್ತಾ ಇಲ್ಲ ಆ ಬಡವರು ಎಂಥ ಬಡವರು ಅಂದರೆ ಸಚಿವರೇ ಅವರು ಮದುವೆಗೆ ಇಟ್ಟಿದ್ರು ಪಾಪ ಆ ಮದುವೆ ಮಾಡಬೇಕು ಇನ್ನೂ ಒಂದು 5-6 ತಿಂಗಳು ಮದುವೆ ಇದೆ ಅಂತ ಹೇಳಿಬಿಟ್ಟು 1 ಲಕ್ಷನೋ 2 ಲಕ್ಷ ಇಟ್ಟಿದ್ರು ಇಲ್ಲೇನಾರು IMAಗೆ ನಾವು ಇಲ್ಲಿ ಡಿಪಾಸಿಟ್ ಮಾಡಿದ್ರೆ ನಮಗೇನೋ ಒಂದು 4-5 ಸಾವಿರ ದುಡ್ಡು ಬರ್ತದಿಲ್ಲ ಅಂತ ಖರ್ಚಿಗೆ ಅಂತ ಹೇಳಿಬಿಟ್ಟು ಆ ಪಾಪ ಮದುವೆ ದುಡ್ಡನ್ನು ಡಿಪಾಸಿಟ್ ಮಾಡಿದರು ಅದ್ರ ಜೊತೆಯಲ್ಲಿ ಪಾಪ ಭಾಳ ಜನ ಭೋಗ್ಯಂ ಮನೆಯಲ್ಲಿದ್ದರು ಭೋಗ್ಯಂ ಮನೆಯಲ್ಲಿ 1-1 ಲಕ್ಷ 2-2 ಲಕ್ಷ ಭೋಗ್ಯಂ ಮನೆಯಲ್ಲಿ 2-2 ಲಕ್ಷ ಆದರೆ ಒಂದು 10 ಸಾವಿರ ನಮಗೆ ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಆ ಭೋಗ್ಯಂ ದುಡ್ಡನ್ನ ವಾಪಸ್ ತಗೊಂಡು ಪಾಪ ಆ ಭೋಗ್ಯಂ ದುಡ್ಡು ಅಲ್ಲಿ ಕೊಟ್ಟು ಈಗ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕಟ್ಟಕ್ಕಾಗ್ತಾ ಇಲ್ಲ ದಯಮಾಡಿ ನನ್ನ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಳ್ಳೋದು ಈಗ ನಮ್ಮ ಸರ್ಕಾರ ಇರೋದೇ ಬಡವ್ರು ಸಹಾಯ ಮಾಡೋಕ್ಕೆ ಇದೇನೋ ಒಂದು ಗಪ್ಲ ಆಗಿದೆ ಏನೋ ಮಾಡಿದ್ದಾನೆ ಅವ್ನು ಜೈಲಲ್ಲಿದ್ದಾನೆ ತನಿಖೆ ನಡೀತಾ ಇದೆ ಅಷ್ಟೊಂದು ಪಾಪ ಬಡವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಊಟಕ್ಕೆ ಹಣ ಇಲ್ಲ ಅವ್ರತವ ಊಟ ತಿನ್ನಕ್ಕೆ ದುಡ್ಡಿಲ್ಲ ಜೀವನ ಮಾಡೋದು ಕಷ್ಟ ಆಗಿದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅದೇನು ರಿಕವರಿ ಆಗಿದೆ ಅದು ಆದಷ್ಟು ಬೇಗ ಅವ್ರನ್ನ ದುಡ್ಡು ಕೊಡಬೇಕು ಇಲ್ಲ ಸರ್ಕಾರ ವತಿಯಿಂದ ಏನಾರ ಬಡವ್ರಿಗಂತ ಪ್ರೊವಿಷನ್ ಮಾಡ್ಬೋದು ತಾನೆ ಈಗ ಸರ್ಕಾರ ಇರೋದು ಬಡವ್ರಿಗೋಸ್ಕರ ಏನೋ ಒಂದಾಗಿದೆ ಬಡವ್ರು ತಪ್ಪೇನಿಲ್ಲ ಅವ್ರಿಗೆ ಏನಾರ ಮಾಡಿ ಬಡವ್ರು ನೀವು ದುಡ್ಡನ್ನ ಕೊಡೋದು ವ್ಯವಸ್ಥೆನ ಮಾಡಿ ಸಣ್ಣ ಅವ್ರನ್ನ ದೊಡ್ಡವ್ರು ಬೇಡ ಬಹಳ ಜನ ಕೋಟಿ ಕೋಟಿ ಕಟ್ಟಿದ್ದಾರೆ ಅವ್ರು ಬೇಡ ಬಹಳ ಜನ ಇದ್ರಲ್ಲಿ ಪ್ರಾಫಿಟ್ಗೂ ಹಮ್ಮಿಕೊಂಡಿದ್ದಾರೆ ಬಹಳ ಜನ 1 ಕೋಟಿ ಆಗ್ಬಿಟ್ಟು 7-7 ಮೂರ್ ಕೋಟಿ ಪ್ರಾಫಿಟ್ ತಗೊಂಡಿದ್ದಾರೆ ಅಂತವ್ರು ಬೇಡ ಈ ಸಣ್ಣ ಅವರು 50,000 1 ಲಕ್ಷ ಯಾರಾಗಿದ್ದಾರೆ ಅವ್ರ ಸರ್ಕಾರ ವತಿಯಿಂದ ಏನಾರ ಮಾಡಿ ಸರ್ಕಾರ ಇರೋದೇ ನಾವು ಬಡವ್ರಿಗೋಸ್ಕರ ಇರೋದು ದಯಮಾಡಿ ಬಿಟ್ಟು ರಿಕವರಿ ಬಿಟ್ಟು ಸರ್ಕಾರ ವತಿ ಮಾಡ್ಬೇಕಂತ ನಿಮ್ ಮುಖಾಂತರ ನಾನು ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಬಹಳಷ್ಟು ಚರ್ಚೆ ಆಯ್ತು ಸನ್ಮಾನ್ಯ ಸಚಿವರು ಕೂಡ ಉತ್ತರ ಹೇಳಿದ್ದಾರೆ ಇದಕ್ಕೊಂದು ಸಮಯ ನಿಗದಿಪಡಿಸೋದು ಬಹಳ ಒಳ್ಳೆಯದು ಇದೇನಾಗಿದೆ ನೀವು ಖಂಡಿತ ಕವರ್ ಇದರಲ್ಲಿ ಹೈಕೋರ್ಟಿಗೆ ಕೊಡ್ತೀರಿ ಸಿಬಿಐ ಕೊಟ್ರಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರಿಗೂ ಏನೂ ಮಾಹಿತಿ ಇಲ್ಲ ಅಟ್ ಲೀಸ್ಟ್ ಒಂದು ಟೈಮ್ ಲಿಮಿಟ್ ಮಾಡಿಬಿಟ್ರೆ ಇಷ್ಟು ಸಮಯದಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದಾದ್ರು ಒಂದು ಇನ್ನೊಂದೇನಾಗಿದೆ ಏನು ಈಗಾಗಲೇ ನಮ್ಮ ಸಹೋದರ ಹೇಳಿದ್ರು ಬಡವರು ಬಹಳ ಬಡತನದಲ್ಲಿ ಕಷ್ಟಪಡ್ತಾ ಇರುವಂತವ್ರು ಇಲ್ಲಿ ಇನ್ವೆಸ್ಟ್ ಮಾಡಿರೋದು ಸರ್ಕಾರದ ಕಡೆಯಿಂದ ಇದು ರಿಕವರಿ ಮಾಡೋದು ನೀವು ಪ್ರಾಪರ್ಟಿ ತಗೊಳ್ಳೋದೆಲ್ಲ ಒಂದ್ ಕಡೆ ಇರಲಿ ಏನಾದರೂ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನ ತಾವು ರೂಪಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಅಧ್ಯಕ್ಷ ಇದಕ್ಕೊಂದು ಸಮಯ ಕೂಡ ಫಿಕ್ಸ್ ಮಾಡಿ ಆದಷ್ಟು ಬೇಗ ಇದನ್ನ ಒಂಥರ ಮುಗಿಸೋ ಅಂತ ಕೆಲಸ ಆಗ್ಬೇಕು ಈ ಇದರ ಮುಖಾಂತರ ರಾಜ್ಯದಲ್ಲಿ ಬಹಳಷ್ಟು ಈ ತರ ಸ್ಕ್ಯಾಮ್ಸ್ ಆಗಿದೆ ಇನ್ ಮುಂದೆ ಆಗದೆ ಇರೋ ಹಾಗೆ ಆಗಿರೋದು ಎಲ್ರಿಗೂ ಏನಾದ್ರೂ ಪರಿಹಾರ ಸಿಗುವ ಹಾಗೆ ಒಂದು ತೀರ್ಮಾನ ತಗೋಬೇಕು ಅಂತ ತಮ್ಮ ಸಚಿವರು ರಿಜವಾನ್ ಅವ್ರಿಗೆ ಹೇಳಿದಕ್ಕೆ ಒಂದು ಆಗ್ಲೇ ನಮ್ಮ ಹಣಕಾಸು ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೆದು ಈ ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಅದರ ನಂಬರ್ಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಇಲ್ಲದ್ರೆ ಇದು ಬಹಳ ಮಿಸ್ಯೂಸ್ ಆಗುತ್ತೆ ಅಂತೇಳಿ ಈಗಾಗಲೇ ಕೋರಿಕೆ ಸಲ್ಲಿಸಿದ್ದಾರೆ ಅಲ್ಲಿಂದ ಅವರೇನಾರು ಅಮೆಂಡ್ಮೆಂಟ್ ಮಾಡಿದ್ರೆ ತಮ್ಮ ಸಲಹೆ ಸೂಕ್ತವಾಗಿದೆ ನಾವು ಫಾಲೋ ಮಾಡ್ತೀವಿ ಎರಡನೇದು ಈ ಪ್ರೋರೇಟ ಹೆಂಗೆ ಹಂಚಬೇಕು ಏನು ಹಂಚಬೇಕು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡದೆ ಸರ್ಕಾರ ತೀರ್ಮಾನ ಮಾಡುವಂಥ ವಿಷಯ ಎಲ್ಲ ಜಮೀರ್ ಅವರೇ ಗೌರ್ಮೆಂಟ್ ಕೆನಾಟ್ ಟೇಕ್ ಡಿಸಿಷನ್ ಯಾರಿಗೆ ಏನು ಪರ್ಸೆ ಅಕ್ಕ ಎಲ್ಲಾದರೂ ರಿಕವರ್ ಆಗೋದಿಲ್ಲ ಏನಾದರೂ ರಿಕವರಿ ಆದರೆ ಹೇಗೆ ಅದು ವಿಲೆ ಆಗಬೇಕು ಅಂತ ವಿನಿವಿಂಗ್ ಶಾಸ್ತ್ರಿ ಕಾಲದಿಂದಲೂ ನಾವು ಇದನ್ನು ಚರ್ಚೆ ಮಾಡ್ತಲೇ ಬಂದಿದ್ದೀವಿ ನಾನೇ ರೈಸ್ ಮಾಡಿ ಗಂಟುಗಟ್ಟಲೆ ಚರ್ಚೆ ಮಾಡಿದ್ವಿ ಇವತ್ತವರೆಗೂ ನಾವು ಅದನ್ನು ಕಾನೂನು ಮಾಡಲಿಕ್ಕಾಗಲಿಲ್ಲ ಮೇಡಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಬೇಕಾದಷ್ಟು ನಿಷೇಧಗಳನ್ನ ನೀತಿನ ನಿರೂಪಿಸಿದ್ದೀವಿ ನಮ್ಮ ಹತ್ರ ಈಗ ಮನಿ ಲೆಂಡರ್ಸ್ ಆಗ್ತಿದೆ
ಯಾರೇನೇನ್ ಮಾಡ್ಬೇಕು ಅಂತ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಿದೆ. ಇದೆಲ್ಲದನ್ನು ಮೀರಿ ಮುಗ್ಧ ಜನ ಸುಮ್ಮನೆ ಒಂದು ಕಾಗದದ ಮೇಲೆ ಸರ್ಟಿಫಿಕೇಟ್ ಮೇಲೆ ಅವನು ಬರ್ಕೊಡೋದ್ರ ಆಧಾರದ ಮೇಲೆ ಹಣನ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ಬರೋದಿಲ್ಲ. ವಿ ಹ್ಯಾವ್ ರಿಸ್ಟ್ರಿಕ್ಷನ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಹೇಗಿರಬೇಕು, ಏನ್ ಮಾಡಬೇಕು, ಯಾರು ಮನಿ ಲೆಂಡ್ ಮಾಡಬೇಕು, ಯಾರು ಡೆಪಾಸಿಟ್ ತಗೋಬೇಕು, ಕಾಯ್ದೆಗಳಿದೆ. ಇದೆಲ್ಲದನ್ನು ಮೀರಿ ಇವ್ರು ಏನ್ ಮಾಡ್ತಿದ್ದಾರೆ, ಏನಾರು ಮಾಡಿ ಸಮಗ್ರವಾಗಿ ಇದನ್ನ ಕಂಟ್ರೋಲ್ ಮಾಡೋ ಅಗತ್ಯ ಇದೆ. ಬಟ್ ಈ ಕೇಸಲ್ಲಿ ರಿಜ್ವಾನ್ ಅವರು ಮೂಲಭೂತವಾಗಿ ಕೇಳೋದು ಪ್ರಕರಣಗಳು ಬೇಗ ವಿಲೆ ಆಗಬೇಕು. ಒಂದು ಯಾರು ನಾನು ಇನ್ವೆಸ್ಟರ್ ಅಂತಾನೆ ಅವನು ಹೂಡಿಕೆದಾರ ಅನ್ನೋನು ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಏನು ಅದ್ರ ಕೆಳಗೆ ಶೆಲ್ಟರ್ ತಗೋತಾ ಇದ್ದಾನೆ ಅವನ್ನೇನಾದರೂ ನಾವು ಬುಕ್ ಮಾಡಬೇಕು. ದಟ್ ವಿಲ್ ಸರ್ಟನ್ಲಿ ಅಮೆಂಡ್. ತಾವೇನು ಸಲ ಹೇಗೆ ಕೊಟ್ಟಿದ್ದೀರಿ, ವಿ ವಿಲ್ ರಿಕ್ವೆಸ್ಟ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಹೇಗಾದ್ರೂ ಮಾಡಿ ಏನು ನಾವು ರಿಕವರಿ ಮಾಡಿದ್ದೀವಿ ಕಂದಾಯ ಇಲಾಖೆ ಅವ್ರು ಸೀಸ್ ಮಾಡ್ಸೋರೆ ಅದನ್ನೇನಾರ ಇದ್ದಿದ್ರಲ್ಲಿ ಹಂಚಕ್ಕಾಗತ್ತ ಅಂತ. ಯಾಕೆಂದ್ರೆ ಸ್ಟಿಲ್ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್, ಕಂಪ್ಲೇಂಟ್ಸ್ ಮುಗ್ದಿಲ್ಲ, ಕೇಸು ಅಂತಿಮ ಅಂತ ತಲುಪಿಲ್ಲ, ಇನ್ನೂ ಜನ ಕಂಪ್ಲೇಂಟ್ ಕೊಡ್ತಾ ಇದ್ರೆ ನಾವೀಗ ಒಂದು ಮಂತ್ ಟೈಮ್ ಕೊಟ್ಟಿದ್ದೀವಿ ಆನ್ಲೈನಲ್ಲಿ ಬನ್ನಿ ಅಂತ ಕೇಳಿದ್ದೀವಿ, ವೆಬ್ಸೈಟಲ್ಲಿ ಬನ್ನಿ ಅಂತ. ಎಷ್ಟು ಜನ ಅಂತ ನಿರ್ಧಾರ ಆಗಿ ಎಷ್ಟು ಜನ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಗೊತ್ತಾಗದೆ ಹಂಚಿಕೆನ ನಾವು ಸರ್ಕಾರ ಲೆವೆಲಲ್ಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಇಟ್ ಈಸ್ ಪ್ಯೂರ್ಲಿ ಅಂಡರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸರ್.